ಇನ್ನು ಕನ್ನಡದ ಬಾಲನಟ ಮಾಸ್ಟರ್ ರೋಹಿತ್ಗೆ ಮಂಡ್ಯದಲ್ಲಿ ಅಪಘಾತವಾಗಿದೆ. ತೀವ್ರತರವಾದಂತಹ ಪೆಟ್ಟು ಬಿದ್ದಿದೆ. ನಿನ್ನೆ ಶ್ರೀರಂಗಪಟ್ಟಣದ ಪಾಲಳ್ಳಿ ಸಮೀಪ ಬಸ್ ಮತ್ತು ಕಾರಿನ ನಡುವೆ ಡಿಕ್ಕಿಯಾಗಿದೆ. ಈತ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಾಸ್ಟರ್ ರೋಹಿತ್ ಅಂತ. ಈತನಿಗೆ ಈಗ ಗಂಭೀರ ಗಾಯ ಆಗಿದೆ. ಮಾಸ್ಟರ್ ರೋಹಿತ್ ಅವರ ದವಡೆ ಮತ್ತು ಪಕ್ಕೆಲುಬಿಗೆ ಗಂಭೀರ ಗಾಯ ಆಗಿದೆ. ಹಾಗಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ನಿನ್ನೆ ದವಡೆಗೆ ಆಪರೇಷನ್ ಮಾಡಿದ್ದಾರೆ ವೈದ್ಯರು. ಸದ್ಯಕ್ಕೆ ICUನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಮಾಸ್ಟರ್ ರೋಹಿತ್. ಕೇವಲ ರೋಹಿತ್ ಮಾತ್ರ ಅಲ್ಲ, ರೋಹಿತ್ ತಾಯಿಗೂ ಕೂಡ ಕೈ ಕಾಲು ಇತರೆಡೆ ಎಲ್ಲ ಪೆಟ್ಟಾಗಿದೆ. ಒಂದು ದುರಂತ. ಈತ ಮಾಸ್ಟರ್ ರೋಹಿತ್ ಒಂದಲ್ಲ ಎರಡಲ್ಲ ಅಂತ ಒಂದು ಚಿತ್ರದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದರು. ಜೊತೆಗೆ ಇತ್ತೀಚೆಗೆ ಬಂದಂತಹ ದರ್ಶನ್ ಅಭಿನಯದ ಕಾಟೇರಾ ಸಿನಿಮಾದಲ್ಲೂ ಕೂಡ ಬಾಲನಟನಾಗಿ ಈತ ನಟಿಸಿದ್ದ. ಆದರೆ ಈತ ಶ್ರೀರಂಗಪಟ್ಟಣದ ಪಾಲಳ್ಳಿ ಸಮೀಪ ಇವರ ಕಾರು ಟ್ರಾವೆಲ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಬಸ್ಗೆ ಡಿಕ್ಕಿಯಾಗಿದೆ. ಈ ಬಸ್ಗೆ ಡಿಕ್ಕಿಯಾದ ಹಿನ್ನೆಲೆಯಲ್ಲಿ ಆತನಿಗೆ ತೀವ್ರತರವಾದ ಗಾಯ ಆಗಿದೆ. ಆತನ ದವಡೆ, ಪಕ್ಕೆಲುಬು ಎಲ್ಲ ಕಡೆಯಲ್ಲೂ ಕೂಡ ಏಟು ಬಿದ್ದಿದೆ. ನಿನ್ನೆ ಒಂದು ಸರ್ಜರಿ ಕೂಡ ಮಾಡಿದ್ದಾರೆ. ICUನಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ರಿಕವರಿ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ವೈದ್ಯರು ಕೂಡ ವ್ಯಕ್ತಪಡಿಸಿದ್ದಾರೆ. ಬಟ್ ಇನ್ನೂ ಕೂಡ ಕಲಾವಿದನಾಗಿ ಬೆಳೀಬೇಕಾದಂತಹ ಸಂದರ್ಭ. ಬಟ್ ಮುಖ ಎಲ್ಲ ಸರ್ಜರಿ ಮಾಡಿಕೊಂಡ್ರೆ ಸ್ವಲ್ಪ ಅದೇನಾದರೂ ಇದಾಗುತ್ತಾ, ಬ್ಯಾಡ್ ಮಾರ್ಕ್ ಆಗುತ್ತಾ ಅಂತಕ್ಕಂಥದ್ದು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದೃಷ್ಟವಶಾತ್ ಪ್ರಾಣಕ್ಕೇನು ಹಾನಿ ಆಗಿಲ್ಲ. ನಟ ನಿನ್ನೆ ಶ್ರೀರಂಗಪಟ್ಟಣದ ಪಾಲಳ್ಳಿ ಸಮೀಪ ಆತ ಪ್ರಯಾಣ ಮಾಡ್ತಾ ಇದ್ದ ಕಾರು ಮತ್ತು ಬಸ್ಗೆ ಡಿಕ್ಕಿಯಾಗಿ ಅಪಘಾತ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ದವಡೆ, ಪಕ್ಕೆಲುಬು ಎಲ್ಲ ಕಡೆ ಏಟು ಬಿದ್ದಿದೆ. ಹಾಗಾಗಿ ಖಾಸಗಿ ಹಾಸ್ಪಿಟಲ್ ಮೈಸೂರಿನಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟನ್ನು ಕೊಡಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ರೈಟ್ ನೌ ಮಾಸ್ಟರ್ ರೋಹಿತ್ನ ಆರೋಗ್ಯ ಹೇಗಿದೆ ಈಗ ಅಂತ? ಅರವಿಂದ್, ಈಗ ರೋಹಿತ್ ಅವರ ಆರೋಗ್ಯ ಸದ್ಯಕ್ಕೆ ಸ್ಥಿರವಾಗಿದೆ ಅಂತ ಹೇಳಲಾಗ್ತಾ ಇರೋದ್ದು. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲೇ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರು ನಿನ್ನೆ ಆದಂತಹ ಅಪಘಾತದಿಂದ ಅವರ ದವಡೆ ಭಾಗಕ್ಕೆ ಮತ್ತೆ ಪೊಕ್ಕೆ ಭಾಗಕ್ಕೆ ಸಾಕಷ್ಟು ಗಂಭೀರವಾದಂತಹ ಗಾಯಗಳಾಗಿತ್ತು. ಆ ನಿಟ್ಟಿನಲ್ಲಿ ರಾತ್ರಿ ಅವರ ದವಡೆ ಭಾಗಕ್ಕೆ ಸರ್ಜರಿಯನ್ನು ಕೂಡ ಮಾಡಿರುವಂತದ್ದು. ಇದೀಗ ಅವರನ್ನು ICUನಲ್ಲಿ ನಿಗದಲ್ಲಿ ಇರಿಸಲಾಗಿದೆ. ಜೊತೆಗೆ ಅವರ ತಾಯಿ ಕೂಡ ಸಾಕಷ್ಟು ಪೆಟ್ಟಾಗಿದೆ, ಅಂದ್ರೆ ಕೈ ಮತ್ತೆ ಕಾಲು ಸೇರಿದಂತೆ ದೇಹದ ಇತರ ಭಾಗಗಳಿಗೆ ಕೂಡ ಪೆಟ್ಟಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಅವರು ಕೂಡ ಚಿಕಿತ್ಸೆ ಮುಂದುವರೆದಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಇಲ್ಲ. ರೋಹಿತ್ ಅವರಿಗೆ ದವಡೆ ಭಾಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ಟು ಬೀಳಿದ ಕಾರಣವಾಗಿ ರಾತ್ರಿ ಅವರಿಗೆ ಆಪರೇಷನ್ ಸಹ ಮಾಡಲಾಗಿರುವಂತದ್ದು. ಇದೀಗ ಅಬ್ಸರ್ವೇಷನ್ಗಾಗಿ ಅವರನ್ನ ICUನಲ್ಲಿ ಇರಿಸಲಾಗಿದೆ. ಮುಂದಿನ ಚಿಕಿತ್ಸೆ ಏನಾದ್ರು ಬೇಕಾದ್ರೆ ವೈದ್ಯರು ಬೆಂಗಳೂರಿಗೆ ಕಳಿಸುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರೋಹಿತ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಆದಷ್ಟು ಬೇಗ ಆತ ಚೇತರಿಸ್ಕೊಳ್ಳಿ, ಮತ್ತಷ್ಟು ಚಿತ್ರಗಳಲ್ಲಿ ನಟನೆ ಮಾಡಲಿ ಅಂತಕ್ಕಂಥದ್ದೇ ಎಲ್ಲರ ಹಾರೈಕೆ.